ಈಗ ನಾವೆಲ್ಲರೂ ಕಾತರದಿಂದ ಕಾಯ್ತಾ ಇರೋಂತಹ ಕ್ಷಣ, ಇಷ್ಟೂ ಅಭಿಮಾನಿಗಳು ಒಂದು ಸಂಜೆಯಿಂದ ಬಂದು ಕಾಯ್ತಾ ಇರೋದು ಒಬ್ಬರ ಧ್ವನಿಯನ್ನ ಕೇಳೋದಕ್ಕೆ, ಅವರ ಮಾತುಗಳನ್ನ ಕೇಳೋದಕ್ಕೆ. ನಮ್ಮ ಚಂದನವನದಲ್ಲಿ ಯಶಸ್ಸಿನ ಮಳೆಯನ್ನ ಸುರಿಸಿದಂತಹ, ಚಿನ್ನದ ಒಂದು ಯಶಸ್ಸನ್ನ ಕೊಟ್ಟಂತಹ ನಮ್ಮೆಲ್ಲರ ಪ್ರೀತಿಯ ಒನ್ ಅಂಡ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಎಷ್ಟು ಒಳ್ಳೆಯವರು ಸರ್. ನನಗೋಸ್ಕರ ಚಾಕ್ಲೇಟ್ ತಗೊಂಬಂದಿದ್ದೀರಾ, ಥ್ಯಾಂಕ್ ಯು, ಸೊ ಸ್ವೀಟ್, ವೆಲ್ಕಮ್. ಆ ಓಕೆ, ಅವ್ರು ಮಾತಾಡೋಕ್ಕಿಂತ ಮುಂಚೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರ ಅಭಿಮಾನಿಗಳು, ಅವರಿಗಾಗಿ ಒಂದು ಪ್ರೀತಿಯ ಸನ್ಮಾನ. ಸೊ ಎಲ್ಲ ಅಭಿಮಾನಿಗಳು ಗಣೇಶ್ ಸರ್ನ ನೋಡೋದಕ್ಕೆ ಬೆಳಗಾಮಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ. ಸೋ ಸ್ವೀಟ್, ಸೋ ಸ್ವೀಟ್, ಥ್ಯಾಂಕ್ ಯು ಎಲ್ಲ ಗಣೇಶ್ ಸರ್ ಫ್ಯಾನ್ಸ್ಗೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೀನು ಸೈಕಲ್ ಗ್ಯಾಪಲ್ಲಿ ನನ್ನ ಫೋಟೋ ಒಂದು, ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಗಣೇಶ್ ಸರ್, ನಿಮ್ಮ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ನಿಮ್ಮ ಮಾತುಗೋಸ್ಕರ, ಸೊ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ಬರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು, ಅಣ್ಣ ಇದು ನಮ್ಮ ಚಾರಿತ್ರಿನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೀವು ಹೇಳತ್ತಾನೆ ಇವ್ನು ನಮ್ಮ ಹುಡುಗ ಬ್ಯಾಗಲ್ಲಿ ಹಾಕೋಬಿಟ್ಟ ದಪ್ಪಕಂತ. ಲೇ, ನನ್ನ ರೆಸ್ಪೆಕ್ಟ್ ಅವ್ರು ಉಳಿಸೋದಲ್ವಾ ಇದು, ಇದು ನನ್ನ ಕಡೆಯಿಂದ ನೀವು ಕೊಡಿ ಸರ್, ವಿಹಾನ್ ಕೊಡಿ ಸರ್, ಕರೆ. ಅದು ಎಕ್ಸ್ಟ್ರಾ ಕೊಟ್ಟರು ಈಸ್ಕೋತೀರಿ, ನೋ ಪ್ರಾಬ್ಲಮ್. ಹಂಗಂತೀರಾ ಸರ್, ಪರ್ಚೇಸ್ ಮಾಡ್ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಇದು ಹೇಳುತ್ತೆ ಗಣೇಶ್, ನಿನಗೆ ಜವಾಬ್ದಾರಿ ಇದೆ, ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ, ಒಟ್ಟಾರೆ ನನ್ನ ಸಿನಿಮಾ ನೋಡೋಕ್ಕೆ ಬಂದಂತಹ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು, ಅವನಿಗೆ ಕಸಿ ಬಿಸಿ ಆಗಬಾರ್ದು, ಚಕ್ಲಗಳು ಇರಬೇಕು, ಜೀವನದಲ್ಲಿ ರಸಿಕತೆ ಇರಬೇಕು. ಆದರೆ ತುಂಬನೇ ಇದಾಗಬಾರ್ದು, ನೋಡ್ಬೇಕಾದ್ರೆ ಅಯ್ಯಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದ್ದಾರೆ ಹೇಗೆ ನಗೋದು ಅನಿಸ್ಬಾರ್ದು. ಆ ಎಚ್ಚರಿಕೆನ ಯಾವಾಗಲೂ ಇಟ್ಕೊಂಡು ಮಾಡ್ತಾ ಇರ್ತೀನಿ, ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು. ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು, ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ, ಬಟ್ ಇದು ತಗೋಬೋದು ನೀವು. ಹೌದಾ ಸರ್? ಹಾಂ, ಕರೆಕ್ಟ್. ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಸರ್. ಹೌದು, ಅದು ಮಕ್ಕಳಿಗೆ, ದೊಡ್ಡವ್ರಿಗಲ್ಲ. ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಒಂದು ಸರ್. ಯಾಕೆ ಸರ್ ಸೀಕ್ರೆಟ್ಸ್ ಎಲ್ಲ ಹೇಳ್ತಿದ್ದೀರ, ಹಳೆ ಸೀಕ್ರೆಟ್ಸ್ ಎಲ್ಲ. ಈ ಸಾಂಗ್ನ ಇವತ್ತಿನ ಹೀರೋ ನಮ್ಮ ಕವಿಗಳು, ಕವಿರಾಜ್ ಅವ್ರಿಗೋಸ್ಕರ ಒಂದು ಜೋರು ಚಪ್ಪಾಳೆ. ಯಾಕೆಂದರೆ ಸಾಂಗ್ ಬರಿಬೇಕಾದ್ರೆ ಬರೀ ಪದಗಳನ್ನ ಬರೆಯೋದಲ್ಲ, ಅದರಲ್ಲಿ ಅರ್ಥ ಇರಬೇಕು, ಆ ಜಾನಪದ ಶೈಲಿ ಇರಬೇಕು. ನನಗೆ ಅದರಲ್ಲಿ ಕವಿಗಳೇ ನೀವು ಹೇಳಿದ್ರಿ ನಿಮ್ಮ ಲೈನ್ ಫೇವ್ರೇಟ್ ಅಂದ್ರೆ, ನನ್ನ ಫೇವ್ರೇಟ್ ಲೈನು, ಜಾತ್ರೆಗೆ ಹೋಗ್ಬೇಡ ನೀನು, ತೇರನ್ನ ನೋಡ್ಬಿಟ್ಟು ಎಲ್ಲ ನೀನು ನೋಡ್ತಾರೆ ಅಂತ ಇದೆಲ್ಲ ಲೈನು. ಅಂದರೆ ಒಬ್ಬಳ ಬ್ಯೂಟಿನ ಅಷ್ಟು ಚೆನ್ನಾಗಿ ವರ್ಣಿಸ್ತೀರಲ್ಲ, ಮನೆಯಲ್ಲೂ ಇದೇ ಥರ ವರ್ಣಿಸ್ತೀರಾ ಅಂತ ಪ್ರಶ್ನೆ ನಂದು. ಪೇಮೆಂಟ್ ಇಲ್ಲ ಮನೇಲಿ, ಪೇಮೆಂಟ್ ಇಲ್ಲ ಅದಕ್ಕೆ ಹೋಗಲಲ್ಲ ಅಂತೆ. ಬಟ್ ಒನ್ ಆಫ್ ದ ಬೆಸ್ಟ್ ರೈಟರ್ ನನ್ನ ಕ್ಲೋಸೆಸ್ಟ್ ಫ್ರೆಂಡು ನಮ್ಮ ಕವಿಗಳು, ಅವತ್ತಿಂದ ನಮ್ಮ ಮುಂಗಾರು ಮಳೆಯಿಂದ ಹುಡುಗಾಟ ಸಾಂಗು ನೀವು ಚೆಲ್ಲಾಟ ಇಂದ
ನೀವು ಹುಡುಗಾಟ ಅಲ್ಲಿ ಮಂದಾಕಿನಿಯೇ ನೀ ಸಿಡಿಲಿನ ಕಿಡಿಯೇ, ಅದು ನಾನು ಕವಿಗಳು ಇಬ್ಬರೇ ಕೂತ್ಕೊಂಡು ಅವತ್ತು ಬರೆದಿದ್ದು ಕವಿಗಳು. ಆ ಥರ ಒಬ್ಬ ಅಂದರೆ ಒಂದು ಸಿಚುಯೇಷನ್ ಯಾವ ಥರ ಬರಿಬೇಕು, ಅದು ಹೇಗಿರಬೇಕು, ಬರೆಯೋದು ಮಾತ್ರ ಅಲ್ಲ, ಬಿಕಾಸ್ ಸಿನಿಮಾ ಅನ್ನೋದು ಒಂದು ಕಮರ್ಷಿಯಲ್ ಆಸ್ಪೆಕ್ಟು, ಎಲ್ಲರೂ ಮೆಚ್ಚೋ ಹಾಗೆ ಬರಿಬೇಕು ಅನ್ನೋದಿದೆಯಲ್ಲ, ಅದೊಂದು ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ. ಆ ಥರದಲ್ಲಿ ಕವಿಗಳು ಅದ್ಭುತವಾದ ಸಾಂಗ್ಗಳನ್ನ ಬರೆದಿದ್ದಾರೆ. ಈ ಸಾಂಗ್ಗೆ ಥ್ಯಾಂಕ್ ಯು ವೆರಿ ಮಚ್ ಕವಿಗಳೇ. ಅರ್ಜುನ್ ಅವ್ರ ಬಗ್ಗೆ ಮಾತಾಡಬೇಕಾಗಿಲ್ಲ, ಬಿಕಾಸ್ ಎವ್ರಿ ಎರಡೆರಡು ಲೈನು ನಮ್ಮ ಅನುಶ್ರೀ ಅವರೇ ಅರ್ಜುನ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದೊಂದು ನಂಟು ಸರ್, ಲವ್ ಸರ್, ಹೇಳ್ಕೊಳಕ್ಕಾಗದೆ. ಸೊ ಅರ್ಜುನ್ ಅವರು ಅದ್ಭುತವಾಗಿ ಮಾಡಿದ್ದಾರೆ. ಅದು ಶೇಖರ್ ನಮ್ಮ ಕೊರಿಯೋಗ್ರಫರ್, ಶೇಖರ್ ಮಾಸ್ಟರ್ ಹ್ಯಾಸ್ ಡನ್ ವಂಡರ್ಫುಲ್ ಜಾಬ್. ನನಗೆ ಒಂದು ಮೂರು ದಿನ ರಿಹರ್ಸಲ್ ಮಾಡಿಸಿ, ಯಾಕೆ ಡ್ಯಾನ್ಸ್ಗೆಲ್ಲ ರಿಹರ್ಸಲ್ ನಾನು ಅಲ್ಲೇ ಬಂದು ಮಾಡ್ತೀನಿ ಅಂದರೆ, ಇಲ್ಲ ಸರ್ ಮಾಡಿ ಅಂದರು. ರಿಹರ್ಸಲ್ ಎಲ್ಲ ಆಯಿತು, ಫಾರಿನಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ, ಅಲ್ಲಿ ಒಂದು ಸ್ಟೆಪ್ ಆ ಸ್ಟೆಪ್ ಬರ್ತಾ ಇತ್ತು. ಸೊ ಬಂದೆ ನಾನು ರಿಹರ್ಸಲ್ ಮಾಡಿದ್ದೀನಲ್ಲ, ಓಕೆ ಟೇಕ್ ಅಂದೆ. ಓಕೆ ಟೇಕ್ ಒಂದಾಯಿತು, ಒನ್ ಮೋರ್ ಸರ್ ಅಂದ್ರೆ, ಅಯ್ಯಾ ಒನ್ ಮೋರ್ ಅಂದೆ, ಇನ್ನೊಂದು ಟೇಕ್ ಆಯಿತು. ಅವ್ರು ಓಕೆ ಅಂದರು. ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಓಕೆ ಅಂದ್ಬಿಟ್ಟು ಹೋಗ್ಬಿಡ್ಬೇಕು, ಹೌದು ಅಲ್ಲಿ ಹೀರೋಯಿಸಮ್ ತೋರಿಸ್ಬಾರ್ದು. ಅಲ್ಲೇನಾಯ್ತು ಸರ್? ನಾನು ಹೇಳಿದೆ ಶೇಖರ್ ಮಾಸ್ಟರ್ ಐ ಕ್ಯಾನ್ ಡೂ ಬೆಟರ್ ದೆನ್ ದಿಸ್ ಅಂದೆ. ಸರ್ ಇಟ್ಸ್ ಓಕೆ ಫಾರ್ ಮೀ ಅಂದರು. ನೋ ನೋ ಐ ವಿಲ್ ಡೂ ಒನ್ ಮೋರ್ ಅಂದೆ. ಎಷ್ಟು ಟೇಕ್ ಆಗಿರ್ಬೋದು? ಒಂದು ಆರೇಳು ಇಲ್ಲ 29 ಟೇಕ್ ಆಯಿತು. ಯಾಕೆ 29 ಟೇಕ್ಸ್? ಯಾಕೆ ಸರ್? ತೊಡೆಯೆಲ್ಲ ನೋವು ಬಂದ್ಬಿಡ್ತು, ಮಾಡಿ 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 ಕೈ ಕಾಲಿಂಗ್ ಅಂದು. ಆಮೇಲೆ ನನಗೆ ನಾನು ಹೇಳ್ಕೊಂಡೆ, ಕೊರಿಯೋಗ್ರಾಫರ್ ಓಕೆ ಮಾಡಿದಾಗ ಅದಕ್ಕೆ ಪ್ರಸಂಗ ಮಾಡಬಾರ್ದು, ಅವ್ರೇನೋ ಒಂದು ಹೇಳಿರ್ತಾರೆ ಓಕೆ ಅಂದ್ರೆ ಹೋಗ್ತಾ ಇರಬೇಕು ಅಂತ. ನೆಕ್ಸ್ಟ್ ಶಾರ್ಟ್ಸ್ ಎಲ್ಲ ಕವಿಗಳೇ, ಶಿವ ಅವರೇ, ಅವ್ರು ಓಕೆ ಅನ್ನೋಕ್ಕಿಂತ ಮುಂಚೆ ನಾನೇ ಓಕೆ, 1 2 ಡ್ಯಾನ್ಸ್ ಆಗಿದೆ, ಓಕೆ ಮಾಸ್ಟರ್ ಸರ್ ಸರ್ ಒನ್ ಮೋರ್ ನೋ ಓಕೆ ಓಕೆ ಇಟ್ಸ್ ಓಕೆ ಮಾಸ್ಟರ್. ಸೊ ಶೇಖರ್ ಮಾಸ್ಟರ್ ಫಸ್ಟ್ ಟೈಮ್ ನಮ್ಮ ನನ್ನ ಜೊತೆ ವರ್ಕ್ ಮಾಡಿರೋದು, ಕನ್ನಡದಲ್ಲೂ ಫಸ್ಟ್ ಟೈಮ್ ಅನಿಸುತ್ತೆ. ಫ್ಯಾಂಟಾಸ್ಟಿಕ್ ಜಾಬ್, ಫ್ಯಾಂಟಾಸ್ಟಿಕ್ ಕೊರಿಯೋಗ್ರಫಿ. ಇಲ್ಲಿ ನಾವು ಕಾರ್ಟೂನ್ ಥರ ನೋಡಿದ್ವಿ, ಬಟ್ ಆನ್ ಸ್ಕ್ರೀನ್ ನೋಡಿದಾಗ ವೆಂಕಟ್ ಅವರ ಒಂದು ಸಿನಿಮಾಟೋಗ್ರಫಿ, ಶೇಖರ್ ಮಾಸ್ಟರ್ ಅವರ ಕೊರಿಯೋಗ್ರಫಿ, ಅವರು ಅಸ್ಟೆಂಟ್ ಇಬ್ಬರು ಇದ್ದರು, ಸುನೀಲ್ ಮತ್ತು ಪಾಲಕ್ ಅಂತ, ಇವರು ಅವ್ರಿಗಿಂತ ಡೇಂಜರ್ ಇವರಿಬ್ಬರು. ಸೊ ಭಾಳ ಚೆನ್ನಾಗಿ ಮಾಡಿಸಿದ್ದಾರೆ. ಬಟ್ ಆ ಲೊಕೇಶನ್ನ ನಮ್ಮ ಪ್ರೊಡಕ್ಷನ್ ಹೌಸ್ ಅವರು ಕೊಡಿಸಿರೋದು ರೇರೆಸ್ಟ್ ಆಫ್ ರೇರೆಸ್ಟ್ ಲೊಕೇಶನ್. ಅಲ್ಲಿ ಒಂದ್ಸಲ ಹೋದರೆ ಬೆಳಿಗ್ಗೆ ಹೋದರೆ ನೀವು ಸಾಯಂಕಾಲ ವಾಪಸ್ ಬರಬೇಕು, ಇಲ್ಲ ಬರೋಂಗಿಲ್ಲ. ಬೆಳಗ್ಗೆ ಸಾಯಂಕಾಲ ಅಂದರೆ 4 ಗಂಟೆಗೆ ನೀವು ವಾಪಸ್ ಬಂದ್ಬಿಡ್ಬೇಕು ಲೊಕೇಶನಿಂದ, ಅಲ್ಲಿ ಯಾವ ವೆಹಿಕಲ್ ಬರೋಕ್ಕಾಗಲ್ಲ, ಕೇಬಲ್ ಕಾರಲ್ಲೇ ಹೋಗಬೇಕು, ಕೇಬಲ್ ಕಾರಲ್ಲೇ ಬರಬೇಕು. ಸೊ 15 ದಿನ ನಾವಲ್ಲಿ ಅದೇ ಲೊಕೇಶನ್ ಅಲ್ಲಿ ಇದು ಶೂಟ್ ಮಾಡ್ತೀವಿ. ಹೌದೌದು, ಈ ಸಾಂಗ್ ಇದು ಫ್ರೆಂಚ್ ಕಾಲೋನಿ ಅಂತ, ದನಂಗ್ ಅಂತ ಪ್ಲೇಸ್ ಹೆಸರು. ವೆರಿ ನೈಸ್. ಸೊ ಒಟ್ಟಾರೆಯಾಗಿ ಏನು ಈ ಸಾಂಗ್ಗೆ ನಾವು ಶ್ರಮ ಪಟ್ಟು ಭಾಳ ಖುಷಿಯಾಗಿ ಮಾಡಿದ್ವಲ್ಲ, ಅದು ಸ್ಕ್ರೀನ್ ಮೇಲೆ ಖಂಡಿತವಾಗ್ಲು ಜನ ನೋಡ್ತಾರೆ. ಥ್ಯಾಂಕ್ ಯು ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಶರಣ್ಯ ಅವ್ರದ್ದು ಅದೊಂದು ಸಾಂಗ್ ಇದೆ, ಅದು ಬೇರೆ ಸಾಂಗ್ ನೆಕ್ಸ್ಟು ರಿಲೀಸ್ ಮಾಡ್ತಾರೆ, ಅದು ಕೂಡ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪ್ಪಾಳೆ ಒಂದು. ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನ ನಿಮಗೆ ಹೇಳಿಲ್ಲ, ನಾನು ನಿಮ್ಮ ಸಿನಿಮಾ ನೋಡಿ ಬೆಳೆದವನು. ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡೋಗಿ ನೆಲಮಂಗಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು. ನಿಮಗೆ ನೆನಪಿದೆಯೋ ಇಲ್ಲ ಓಪನಿಂಗ್ ಶಾಟು, ನಿಮ್ಮ ಇಂಟ್ರೊಡಕ್ಷನ್ನು, ನನ್ನ ಮನಸ್ಸಲ್ಲಿ ಹಾಗೇ ಇದೆ. ನೀವು ಸೈಕಲಲ್ಲಿ ಬರ್ತೀರಿ, ಒಂದು ರೌಂಡ್ ಟ್ರಾಲಿ ಶಾಟು, ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ. ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ. ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ. ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ, ಪೇಪರ್ಗಳಲ್ಲಿ ಓದ್ತಿದ್ವಿ. ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್. ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದಿರಿ, ನಾನು ಅನ್ಕೊಂಡೆ. ಆ ಅಯ್ಯೋ ಇಷ್ಟು ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಇದ್ದೆ. ಸಾರಿ, ನಮ್ಮ ಬ್ರದರ್ ಆಗಿ ಆಕ್ಟ್ ಮಾಡಿದ್ದಾರೆ. ಬನ್ನಿ ಸರ್, ಬನ್ನಿ ಸರ್. ಅದು ನೋಡಿ, ಬ್ರದರ್ ಫಾದರ್ ಅಲ್ಲ,
ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ, ಬಟ್ ಇವ್ರು ಗಣೇಶ್ ರಿವೀಲ್ ಮಾಡಿಬಿಟ್ಬಿಟ್ಟ. ಶೂಟಿಂಗಲ್ಲಿ ಆಕ್ಚುಲಿ ನಮಗೆ ಕಥೆಯಲ್ಲಿ ಬಂದಿದ್ದ ನನ್ನ ಹತ್ರ ಒಂದು ಮೈಕ್ ಇದೆ ಬೇಕಾ ಸರ್? ಓ, ಅವರು ಅದು ಫಿಲಂ ಸ್ಟೋರಿನ ಹೇಳಕ್ ಹೊರಟಿದ್ರು. ಅಯ್ಯೋ ಹೌದಾ? ಹಂಗಂದ್ರೆ ಕ್ಯಾನ್ಸಲ್ ಸರ್. ಸರ್, ರೆಡಿಮೇಡ್ ಗಂಡ ಫಿಲಂ ಸ್ಟೋರಿ ಓಪನ್ ಮಾಡ್ಬಿಡ್ತಿದ್ರಿ ನೀವು? ಅಪ್ಪ ಅಂದೆ, ಹೆಂಗಪ್ಪ ಆದ್ರಿ ಅಂತ ಕೇಳಲಿಲ್ಲ ಯಾರು. ಸೊ ಈಗ ಅದೇ ಶಶಿ ಸಾರ್ಗೋಸ್ಕರ ಒಂದು ಜೋರು ಚಪ್ಪಾಳೆ. ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸ್, ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ. ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ಗಣೇಶ್, ನವಿಲೇ ಪಂಚರಂಗಿ ನವಿಲೇ. ವಂಡರ್ಫುಲ್ ಡಾನ್ಸರ್ ಸಿ, ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ರಿ. ನಮ್ಮ ಎರಡನೇ ಸಾಂಗ್ ಇದು, ನನಗೆ ಭಾಳ ಇಷ್ಟವಾದಂಥ ಸಾಂಗು. ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್. ನಿಮಗೆ ಹಾಗೆ ನಮ್ಮ ತಂಡದವರಿಗೆ ಒಂದು ಪ್ರೀತಿಯ ಉಡುಗೊರೆ ಇದೆ. ಸೊ ಐ ರಿಕ್ವೆಸ್ಟ್ ನಮ್ಮ ನಿರ್ದೇಶಕರು, ನಿರ್ಮಾಪಕರು, ಹಾಗೇನೆ ಶಶಿಕುಮಾರ್ ಸರ್ ಟು ಪ್ಲೀಸ್ ಜಾಯಿನ್ ಅಸ್ ಆನ್ ಸ್ಟೇಜ್. ಪ್ಲೀಸ್ ಸರ್ ಅಂಡ್ ಪ್ಲೀಸ್. ಪ್ರಶಾಂತ್ ಸರ್ ಅವರು ಎಲ್ಲರಿಗೂ ಈ ಒಂದು ಬೊಕ್ಕೆನ ಕೊಡಬೇಕಾಗಿ ಕೋರಿಕೆ. ಒಂದು ಸೆಕೆಂಡ್ ಬೇಬಿ. ಶಶಿಕುಮಾರ್ ಸರ್ ಅವ್ರು ಈಗಲೂ ಆವಾಜ್ ಆಗ್ತಾ ಇದೆ ಸರ್, ತಮ್ಮನೇಲೆ ಹಂಗೆ ಬರುತ್ತೆ ಯೂಟ್ಯೂಬಲ್ಲಿ. ಗಣೇಶ್ ಅವ್ರಿಗೆ ಆವಾಜ್ ಹಾಕಿದ ಸುಪ್ರೀಂ ಹೀರೋ. ತ್ರಿಶೂಲ್ ಎಂಟರ್ಟೈನ್ಮೆಂಟ್ಸ್ ಬ್ಯಾನರ್ ಅಡಿ ಅದ್ಭುತವಾಗಿ ನಿರ್ಮಾಣ ಆಗಿರುವಂತಹ ಶ್ರೀನಿವಾಸ್ ರಾಜು ಸರ್ ಅವರ ನಿರ್ದೇಶನದ, ಪ್ರಶಾಂತ್ ರುದ್ರಪ್ಪ ಅವರ ನಿರ್ಮಾಣದ, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅಭಿನಯದ, ಅರ್ಜುನ್ ಜನ್ಯ ಸರ್ ಅವರ ಸಂಗೀತ ನಿರ್ದೇಶನದ, ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಎರಡನೇ ಹಾಡು ಚಿನ್ನಮ್ಮ ಚಿನ್ನಯ್ಯ ಆನಂದ್ ಆಡಿಯೋಲಿ ತಾವೆಲ್ಲರೂ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಈ ಹಾಡನ್ನ ಕೂಡ ನೋಡಿ, ಮೊದಲಿನ ಹಾಡಿನ ಹಾಗೆ ಈ ಹಾಡನ್ನು ಕೂಡ ಸೂಪರ್ ಹಿಟ್ ಮಾಡಬೇಕು. ಈಗ ನಮ್ಮ